ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರೆ ಸರ್ ಇವ್ರನ್ನ ಯಾಕೆ ಒಳಗೆ ಬಿಡ್ತೀರಾ? ಇವ್ರೆ ಬನ್ನಿ, ನೀವು ಬರ್ತೀನಿ ಸರ್. ಹಂಗ್ ಓಡೋಗ್ಬೇಡಿ. ನಾವ್ ಯಾಕೆ ಓಡಕ್ ಆಯ್ತು? ಈಗ ನೀವು ಗೌರ್ಮೆಂಟ್ ಆಫೀಸ್ ಅಲ್ಲಿ ಅಲ್ಲಿ ಅಪ್ಪನ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಅಂತ ಹೆಂಗ್ ಹೋಗ್ತೀರಿ ನೀವು ಒಳಗಡೆ? ಐವತ್ತು ರೂಪಾಯಿ ಯಾಕೆ ಇಸ್ಕೊಂತೀರಾ? ಅವ್ರ ಅಮ್ಮಾಯಕ್ರ ಅವರು ಸರಿ ಸರ್, ನನಗೆ ನೀವು ಉತ್ತರ ಕೊಡಿ, ನನಗೆ ಉತ್ತರ ಕೊಡಿ. ನೀವು ಯಾಕೆ 50 ರೂಪಾಯಿ ಇಸ್ಕೊಂತೀರಾ ಅವ್ರ ಕಡೆ? ಆಯ್ತು ಬಿಡಿ ಸರ್, ಅರ್ಜಿ ಬರ್ತೀವಿ. ಇವ್ರೆ 50 ರೂಪಾಯಿ ಇಸ್ಕೊಂಡು ನಿಜನಾ? ನೀವ್ ಯಾಕೆ ಕೊಡ್ತೀರಾ ಅರ್ಜಿ? ನೀವು ಅರ್ಜಿ ಇಲ್ಲದ ಯಾಕೆ 50 ರೂಪಾಯಿ ಕೊಡ್ತೀರಾ? ಇವ್ರು ಕೇಳಿದಾಗ ಯಾಕೆ ದುಡ್ಡು ಕೊಡ್ತೀರಾ? ಅರ್ಜೆಂಟ್ ಅಂತ ಬಂದ್ಬಿಟ್ರೆ ನೀವು 50 ರೂಪಾಯಿ ಇಸ್ಕೊಂಡು ಕೊಟ್ಬಿಡೋದು. ಈಗ ನೀವ್ ಏನ್ ಸರ್ ಅಧಿಕಾರಿನಾ? ಇಲ್ಲಿ ಅಧಿಕಾರಿ ಅಲ್ಲ ಸರ್. ಮತ್ತೇನು? ನಾವ್ ಇಲ್ಲಿ ಅರ್ಜಿ ಬರೆಯವರು ಇಸ್ಕೊ ಬಂದ್ ಕೊಟ್ಟಿದ್ದೀವಿ. ನನಗೆ ಉತ್ತರ ಕೊಡ್ಬೇಕು ನೀವು. ನಾವಿಲ್ಲಾಂದ್ರೆ ಹಂಗೆ ಸುಮ್ನೆ ಬಿಡಲ್ಲ ನಿಮ್ಗೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ. ಕಂಪ್ಲೇಂಟ್ ಕೊಡಿ, ನಾವು ಇಲ್ಲಿ ಅಪ್ಲಿಕೇಶನ್ ಬರೆಯೋರು ಇಲ್ಲಿ ಬಂದು ಇಸ್ಕೊಟ್ಟಿದ್ದೀವಿ. ನೀವ್ ಹೆಂಗ್ ಆಫೀಸ್ ಒಳಗೆ ಹೋಗ್ತೀರಾ ನೀವು ಅಪ್ಲಿಕೇಶನ್ ಬರೆಯೋರು? ಸರ್ ಇಲ್ಲಿ ಯಾರು ಇಲ್ಲಿ? ನೀವು ಇವ್ರೆ ಇವ್ರ ಅಪ್ಲಿಕೇಶನ್ ಬರೆಯೋರು ಹೆಂಗ್ ಒಳಗೆ ಬಿಡ್ತೀರಿ ನೀವು? ಏನ್ ಸರ್ ಇವ್ರೆ? ಸರಿ ಸರಿ ಇವ್ರೆ ಬನ್ನಿ ನೀವು ಇಲ್ಲಿ. ಇವ್ರೆ ನೀವು ಅರ್ಜಿ ಬರೆಯೋರ್ನೆಲ್ಲ ಹೆಂಗ್ ಒಳಗೆ ಬಿಡ್ತೀರಿ? ಸರಿ ಸರಿ ಸರ್ ಸರಿ ಸರ್ ಸರ್, ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಹೋಯ್ತಾರೆ. ಈಗ ಇಲ್ಲಿ ಬರ್ತಾರೆ ಅಲ್ಲ ಸರ್. ಅಲ್ಲ ಸರ್, ನಿಮ್ಗೆ ನೀವು ಇದು ಹೇಳ್ತೀರ ತಪ್ಪಿದ್ರೆ ನೀವು ಸರ್ ಒಪ್ಪತ್ತೆ. ಅಲ್ಲ ಸರ್, ಏನ್ ಹೇಳ್ತಿದ್ರಿ ನೀವು? ಕ್ಲಾರಿಫಿಕ್ ಹಂಗ ನನ್ ಕ್ಲಾರಿಫಿಕೇಶನ್ ನೀವು ಒಳಗಡೆ ಸರ್ಕಾರಿ ಒಂದು ಮುಟ್ಟಕ್ ನನ್ ಬಿಡ್ತೀರಾ ನೀವು? ಸರ್ ಯಾರು ಮುಟ್ಟದಾರ ಸರ್ ಹಿಂಗ್ ಬಂದ್ರೆ? ಅಲ್ಲ ರೀ, ಅವ್ನ ಯಾರೋ ಥರ್ಡ್ ಪರ್ಸನ್ ಯುವಜನ್ಗೆ ಯಾಕೆ ಬಿಟ್ಟಿಲ್ಲ? ಇವನ್ಗೆ ಯಾಕೆ ನಿಲ್ಸಿದ್ರ ಸರ್? ಎಲ್ಲ ಇಲ್ಲಿ ನನ್ನ ಹತ್ರ ಕೆಲಸ ಇದು. ನೀವು ಹೇಳೋದು ಅರ್ಥ ಆಗುತ್ತೆ. ಇದು ಏನಾದ್ರು 50 ರೂಪಾಯಿ ನಿಮ್ಗೆ ಏನು ಭಾಗ ಇದೆಯಾ ಸರ್? ನಾನು ಹೇಳ್ತಾ ಇಲ್ವಾ ನಿಮ್ಗೆ? ಈಗ ಅವ್ರು ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ದುಡ್ಡನ್ನ ವಿಡಿಯೋ ರೆಕಾರ್ಡ್ ಆಗಿದೆ. 50 ರೂಪಾಯಿ ನಿಮ್ಗೆ ಏನಾನು ಭಾಗ ಇದೆಯಾ? ತಾತ ಏನಾರು ನನ್ನ ಕೈಲಿ ಇದು ಮಾಡೋರ ಕೇಳಿ. ನಿಮ್ ಕೈಲಲ್ಲ ಸರ್. ಮತ್ತೆ ನೀವು ಹೇಗೆ ಓಪನ್ ಒಳಗೆ ಬಿಡ್ತೀರಾ ಸರ್? ಈಗ ಸೆಕ್ಷನ್ ಇದ್ದಾಗ ಕ್ಲಾರಿಫಿಕೇಶನ್ ಈಗ ಇಲ್ಲಿ ಬರ್ತಾರೆ ಅಂದ್ರೆ ಅರ್ಥ ಏನು ಸರ್? ನೀವೇ ನನ್ನ ಜಾಗದಲ್ಲಿ ಕೂತಿದ್ರೆ ಏನ್ ಹೇಳ್ತೀರಿ? ನೋಡಿ, ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ. ಸರ್ ಕ್ಲಾರಿಫಿಕೇಶನ್ ಇದ್ದಾಗ ಈಗ ಕೂಗ್ತೀವಿ ಅಂದಾಗ ಯಾರೋ ಕೇಳ್ತೀವಿ ಮಾತಾಡ್ತೀವಿ ಅಂದಾಗ ಈಗ ನೀವೇ ಬಂದ್ರಿ, ನಾನ್ ನಿಮ್ನ ಆಚೆ ಇರಿ ಅನ್ನಕ್ಕಾಗುತ್ತೆ? ಒಳಗೆ ಹೋಗಿದ್ದ ನಾನು ಅಲ್ಲೆಲ್ಲ ಒಳಗೆ ಹೋಗಿದ್ದ ನಾನೇನಾರ ಸಂಬಳದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಯವಿಟ್ಟು ಒಳ್ಳೇದಾಗಲ್ಲ. ಇಂಥವ್ರದೆಲ್ಲ ದುಡ್ಡು 50 ರೂಪಾಯಿ 100 ರೂಪಾಯಿ ತಿಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಆ ಶಾಪ ತಟ್ಟೆ ತಟ್ಟುತ್ತೆ.